ಹಾಯ್, ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಅಮೆಝಾನ್ ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ, ಅಮೆಝಾನ್ ಹಾಲ್ ವಿಡಿಯೋ. ಸೊ ನಾನೇನೇನೊಂದು ಶಾಪಿಂಗ್ ಮಾಡಿದ್ದೀನಿ, ಸ್ಮಾಲ್ ಶಾಪಿಂಗ್, ತುಂಬಾ ದೊಡ್ಡ ಶಾಪಿಂಗ್ ಅಂತ ಏನಿಲ್ಲ. ಬಟ್ ಆದ್ರೆ ಏನಂತಂದ್ರೆ, ಇವಾಗ ಪ್ರೈಮ್ ಡೇ ಸೇಲ್ ನಡೀತಾ ಇರೋದು 20th ಇಂದ 21st ವರೆಗೂ ಪ್ರೈಮ್ ಡೇ ಸೇಲ್ ಇರುತ್ತೆ. ಇದ್ರಲ್ಲಿ ಏನಂತಂದ್ರೆ 50-80% ಅಷ್ಟು ನಮ್ಗೆ ಡಿಸ್ಕೌಂಟ್ ಸಿಗುತ್ತೆ, ಮತ್ತೆ ಸೇಮ್ ಡೇ ಡೆಲಿವರಿ ಸಿಗುತ್ತೆ, ಮತ್ತೆ 4 lakhs ಪ್ಲಸ್ ನಮ್ಗೆ ಒಂದು ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ತುಂಬಾ ವೆರೈಟೀಸ್ ಆಫ್ ಒಂದು ಪ್ರಾಡಕ್ಟ್ಸ್ ಮೇಲೆಲ್ಲ ತುಂಬಾ ಹೆವಿ ಡಿಸ್ಕೌಂಟ್ಸ್ ಇರುತ್ತೆ ಈ ಪ್ರೈಮ್ ಡೇ ಸೇಲ್ ಅಲ್ಲಿ. ಸೊ ಹಾಗಾಗಿ ನಾನು ಈ ಒಂದು ಶಾಪ್ ಮಾಡಿರೋಂಥದ್ದು ತುಂಬಾ ಸ್ಮಾಲ್ ಶಾಪಿಂಗ್ ಅಂತಾನೆ ಹೇಳ್ಬೋದು, ತುಂಬಾ ದೊಡ್ಡದೇನಲ್ಲ, ಮತ್ತೆ ಲೆಂತಿ ವಿಡಿಯೋ ಕೂಡ ಅಲ್ಲ, ನೀವು ಆರಾಮಾಗಿ ನೋಡ್ಬೋದು, ಬೇಗ ವಿಡಿಯೋ ಎಂಡ್ ಆಗತ್ತೆ. ಸೊ ಇವತ್ತು ನಾನೇನೇನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಸ್ಮಾಲ್ ಬಡ್ಜೆಟ್ ಶಾಪಿಂಗ್ ಅಂತ ಹೇಳ್ಬೋದು. ಸೊ ಈ ತರ ಒಂದು ಟೈಮ್ ಅಲ್ಲಿ ನಾವು ಶಾಪಿಂಗ್ ಮಾಡಿದ್ರೆ ನಾವು ದುಡ್ಡು ಕೂಡ ಸೇವ್ ಮಾಡ್ಕೋಬಹುದು ಪ್ರೈಮ್ ಡೇ ಸೇಲ್. ಸೊ ಇವತ್ತು ನಾನೇನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ನಾನು ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಕಾರ್ಡ್ ಸೆಟ್ ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ನನ್ನ ಒಂದು ಫೇವ್ರೆಟ್ ಡ್ರೆಸ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಶಿಫಾನ್ ಮೆಟೀರಿಯಲ್ ಅಲ್ಲಿ ನಾನು ಡಾರ್ಕ್ ಬಾಟಲ್ ಗ್ರೀನ್ ಅಲ್ಲಿ ತರಿಸಿದ್ದೀನಿ. ಇದು ಜನಸಿಯ ಬ್ರ್ಯಾಂಡ್, ತುಂಬಾನೇ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ನಾನು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ, ಇದನ್ನ ಯಾರಾದ್ರೂ ನೀವು ಶಾಪ್ ಮಾಡ್ಬೇಕು ಅಂತ ಅನ್ನೋರು. ಈಗ ಕಾರ್ಡ್ ಸೆಟ್ ಎಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಸೊ ನನ್ಗೆ ಸ್ವಲ್ಪ ಏನಂತ ಅಂದ್ರೆ ಫ್ಲೋರಲ್ ಡಿಸೈನ್ ತುಂಬಾ ಇಷ್ಟ ಆಗತ್ತೆ. ಪ್ಲಸ್ ಏನಂತ ಅಂದ್ರೆ ಫ್ಲೋರಲ್ ನಮ್ಗೆ ಡಿಸೈನ್ ಇದ್ದಾಗ ನಾವಿನ್ನು ಸ್ವಲ್ಪ ಸ್ಲಿಮ್ ಫಿಟ್ ಆಗಿ ಕಾಣಿಸ್ತೀವಿ, ಹಾಗಾಗಿ ನಾನು ಇದನ್ನ ತರಿಸಿದ್ದೀನಿ. ಇದು ಪ್ಯೂರ್, ಒಂದು ಪ್ಯೂರ್ ಅಂದ್ರೆ ತುಂಬಾ ಪ್ಯೂರ್ ಬರಲ್ಲ, ಶಿಫಾನ್ ಮೆಟೀರಿಯಲ್ ಅಲ್ಲಿ ಬಂದಿದೆ. ಸೊ ಈ ತರ ಪ್ಯಾಂಟ್ ಬಂದಿದೆ ರೆಗ್ಯುಲರ್ ಒಂದು ಫಿಟ್ ಅಲ್ಲಿ. ಈ ಕಡೆ ತುಂಬಾ ಏನಂತ ಅಂದ್ರೆ ಪ್ಲಾಜೋ ತರ ತುಂಬಾ ದೊಡ್ಡದು ಅಲ್ಲ, ಮತ್ತೆ ತುಂಬಾ ಸ್ಮಾಲ್ ಸೈಜು ಅಲ್ಲ. ಸೊ ತುಂಬಾ ಚೆನ್ನಾಗಿದೆ, ಮತ್ತೆ ಎಲಾಸ್ಟಿಕ್ ಇದೆ, ಸೊ ಎಕ್ಸ್ಪ್ಯಾಂಡಬಲ್, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸೊ ಇದು ಮೆಟೀರಿಯಲ್ ಏನಂತ ಅಂದ್ರೆ ಮೇಲ್ಗಡೆ ಶಿಫಾನ್ ಬಂದಿದೆ, ಒಳಗಡೆ ಬಂದು ಲೈನಿಂಗ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಮತ್ತೆ ಏನಂತ ಅಂದ್ರೆ ಈಗ ಕೆಲವು ಪ್ಯಾಂಟ್ಸ್ ಎಲ್ಲ ತುಂಬಾ ಲೆಂತಿ ಆಗಿರುತ್ತೆ, ಅದನ್ನ ನಾವು ಕಟ್ ಮಾಡಿಸ್ಬೇಕು ಇಲ್ಲ ಮತ್ತೆ ಸ್ಟಿಚ್ ಮಾಡಿಸ್ಬೇಕು ಆ ತರ ಇಲ್ಲ. ಸೊ ನಾರ್ಮಲ್ ಒಂದು 5.2-5.3 ಎಲ್ಲ ಇರೋರ್ಗೆ ಕರೆಕ್ಟ್ ಆಗಿ 5-5.2 ಇರೋರ್ಗೆಲ್ಲ ಹೈಟ್ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ. ಇದು ಬಾಟಮ್. ಇನ್ನ ಟಾಪ್ ಬಂದ್ಬಿಟ್ಟು ಮೈ ಮೋಸ್ಟ್ ಫೇವ್ರೆಟ್, ತುಂಬಾ ಸ್ಟೈಲಿಶ್ ಆಗಿದೆ. ಯಾವಾಗ್ಲೂ ಜನರಲ್ ಆಗಿ ಈ ತರ ನಾರ್ಮಲ್ ಕುರ್ತಿ ಮತ್ತೆ ಲೆಗ್ಗಿನ್, ನಾರ್ಮಲ್ ಒಂದು ಸಲ್ವಾರ್ ಸೂಟ್ ಈ ತರ ಎಲ್ಲ ಹಾಕೊಂಡಿರೋರ್ಗೆ ಡೆಫಿನೆಟ್ ಆಗಿ ಇದು ತುಂಬಾ ಇಷ್ಟ ಆಗತ್ತೆ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ನನ್ನ ಏಜ್ ಗ್ರೂಪ್ ಅವ್ರಿಗೆ, ಮತ್ತೆ ನನ್ಗಿಂತ ಇನ್ನು ಕೆಲವು ಕಾಲೇಜ್ ಗರ್ಲ್ಸ್ ಸ್ಟೂಡೆಂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿರತ್ತೆ. ಮೇಲ್ಗಡೆನೂ ಅಷ್ಟೇ ತುಂಬಾ ಸ್ಟೈಲಿಶ್ ಆಗಿ ಈ ತರ ಒಂಥರ ಫ್ರಿಲ್ಸ್ ಕೊಟ್ಟಿದ್ದಾರೆ ನೆಕ್ಗೆ, ಮತ್ತೆ ಸ್ಲೀವ್ಸ್ ಕೂಡ ಅಷ್ಟೇ ಈ ತರ ಫ್ರಿಲ್ಸ್ ಕೊಟ್ಟಿದ್ದಾರೆ. ನಾನು ಇದನ್ನೆಲ್ಲ ವೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ. ಮತ್ತೆ ಏನಂತ ಅಂದ್ರೆ ಇದು ನಮ್ಗೆ ವೇಸ್ಟ್ ತನಕ ಲೈನಿಂಗ್ ಬರುತ್ತೆ, ಅದ್ರ ಕೆಳಗಡೆ ಏನ್ ಫ್ರಿಲ್ಸ್ ಕೊಟ್ಟಿದ್ದಾರಲ್ಲ ಅಲ್ಲಿ ನಮ್ಗೆ ಲೈನಿಂಗ್ ಬರೋದಿಲ್ಲ ಟಾಪ್ ಅಲ್ಲಿ. ಬಟ್ ಆದ್ರೆ ನಮ್ಗೆ ಫುಲ್ ಕವರ್ ಆಗುತ್ತೆ, ಎಲ್ಲಿವರೆಗೂ ಕವರ್ ಆಗ್ಬೇಕಂದ್ರೆ ಇಷ್ಟು ಫುಲ್ ನಮ್ಗೆ ಕವರ್ ಆಗುತ್ತೆ ವಿತ್ ಲೈನಿಂಗ್ ಅಲ್ಲಿ. ಕೆಳಗಡೆ ಹೇಗಿದ್ರು ಪ್ಯಾಂಟ್ ಇರುತ್ತಲ್ಲ, ಸೊ ಹಾಗಾಗಿ ಏನು ಅಂತ ಏನು ತುಂಬಾ ಡಿಫ್ರೆನ್ಸ್ ಇಲ್ಲ. ಮತ್ತೆ ಡಾರ್ಕ್ ಕಲರ್ ಆಗಿರೋದ್ರಿಂದನು ತುಂಬಾ ಚೆನ್ನಾಗಿ ಕವರ್ ಆಗುತ್ತೆ, ಸ್ಕಿನ್ ಎಲ್ಲ ಏನೋ ಆತರ ಕಾಣಿಸೋದು ಆತರದೆಲ್ಲ ಏನಿಲ್ಲ, ತುಂಬಾನೇ ಸ್ಟೈಲಿಶ್ ಆಗಿದೆ. ಐ ಲವ್ ದಿಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಐ ಲವ್ ದಿಸ್, ತುಂಬಾನೇ ಚೆನ್ನಾಗಿದೆ. ವೇರ್ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ. ಇದಕ್ಕೆ ಪೇರ್ ಆಗಿ ನಾನು ಇಯರಿಂಗ್ಸ್ ನ ಕೆಲವು ತರಿಸಿದ್ದೀನಿ. ಏನಂತ ಅಂದ್ರೆ ಇದೆಲ್ಲ ತುಂಬಾ ಪಾರ್ಟಿ ವೇರ್ ಆ ತರದೆಲ್ಲ ಅಲ್ಲ, ಸುಮ್ನೆ ಕ್ಯಾಶುವಲ್ ಆಗಿ ಈಗ ಎಲ್ಲರೂ ಹೊರಗಡೆ ಹೋಗ್ಬೇಕು, ಶಾಪಿಂಗ್ ಹೋಗ್ಬೇಕು, ಇಲ್ಲ ಮನೆ ಹತ್ರ ಎಲ್ಲರೂ ಹೋಗ್ಬೇಕು, ಸುಮ್ನೆ ಇಲ್ಲ ಔಟಿಂಗ್ ಜಸ್ಟ್ ಹೋಗ್ಬೇಕು ಅನ್ನೋರ್ಗೆ ಸೊ ಚೆನ್ನಾಗಿ ಸೂಟ್ ಆಗತ್ತೆ. ಇದಕ್ಕೆ ನೆಕ್ಸ್ಟ್ ನಾನು ಪೇರ್ ಮಾಡಿ ಒಂದು ಇಯರಿಂಗ್ ತರಿಸಿದ್ದೀನಿ, ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ಇದು. ಸೊ ಇದು ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ, ಪೋಲ್ ಇಯರಿಂಗ್ ಈ ತರ ಬರುತ್ತೆ, ಕ್ವಾಲಿಟಿ ಕೂಡ ಅಲ್ಟಿಮೇಟ್ ಆಗಿದೆ. ಇದನ್ನೆಲ್ಲ ನಾನು ವೇರ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಇನ್ನೊಂದು ಮ್ಯಾಚಿಂಗು ಇಯರಿಂಗ್ ಕೂಡ ತರಿಸಿದ್ದೀನಿ, ಗ್ರೀನ್ ಮತ್ತೆ ಅದಕ್ಕೆ ಬ್ಲೂ ತರ ಸೂಟ್ ಆಗತ್ತರ, ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಹೇಗ್ ಬರತ್ತೆ ಅಂತ. ಸೊ ಅದರಲ್ಲಿ ಗ್ರೀನ್ ಮತ್ತೆ ಬ್ಲೂ ಕಾಂಬೋ ಇದೆಯಲ್ಲ ಇದಕ್ಕೆ, ಅದಕ್ಕೆ ಈ ತರ ಇಯರಿಂಗ್ಸ್ ನ ತರಿಸಿದ್ದೀನಿ. ಇದೆಲ್ಲ ಬಂದ್ಬಿಟ್ಟು ಸೊ ಈ ತರ ಅದಕ್ಕೆ ಕಾಂಬೋ ಆಗಿ ಡ್ರೆಸ್ಗೆ ಇನ್ನೊಂದು ಇಯರಿಂಗ್ ನ ತರಿಸಿದ್ದೀನಿ. ಇದು ಬಂದು ನೋಡ್ತಾ ಇರ್ಬೋದು ಗ್ರೀನ್ ಮತ್ತೆ ಬ್ಲೂ ಕಾಂಬೋದಲ್ಲಿ ಒಂದು ಅದ್ರ ಮೇಲೆ ಸಿಲ್ವರ್ ಲೈನ್ಸ್ ಇದೆ, ಗೋಲ್ಡ್ ಲೈನ್ಸ್ ಇಲ್ಲ, ಸಿಲ್ವರ್ ಜರಿ ಲೈನ್ಸ್ ಇರೋದ್ರಿಂದ
ನಾನು ಸಿಲ್ವರ್ ಒಂದು ಇದನ್ನೇ ತರಿಸಿದ್ದೀನಿ ಜುವೆಲ್ರಿ. ಇದು ಬಂದು ಹೊಯ್ಲಾ ಕಂಪ್ನಿದು, ನಾನು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ. ಹೊಯ್ಲಾ ಕಂಪ್ನಿದು ತುಂಬ ಚೆನ್ನಾಗಿರತ್ತೆ. ಸೊ ಇದೆಲ್ಲ ನಿಮಗೆ 100 ಆ ಥರ ಇದ್ರೂ ಕೂಡ ಕ್ವಾಲಿಟಿ ಬೆಸ್ಟ್, ದಿ ಬೆಸ್ಟ್ ಇರುತ್ತೆ ಕ್ವಾಲಿಟಿ. ಸೊ ಇದೊಂದು ನಾನು ತರಿಸಿದ್ದೀನಿ. ಸೊ ಇದೆಲ್ಲ ಜಸ್ಟ್ ಹೀಗೆ ತೋರಿಸ್ತಾ ಇದ್ದೀನಿ ಅನ್ಕೊಳ್ಬೇಡಿ, ನಾನು ನಿಮಗೆ ನೆಕ್ಸ್ಟು ವೇರ್ ಮಾಡಿ ಕೂಡ ತೋರಿಸ್ತೀನಿ. ಗ್ರೀನ್ ಕಲರ್ ತೋರಿಸಿದ್ದಲ್ಲ, ಅದರಲ್ಲಿ ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿ ಒಂದು ಸ್ಟೈಲಿಶ್ ಆಗಿರುವಂತ ಒಂದು ಡ್ರೆಸ್ ಅಂತ ಹೇಳ್ಬೋದು. ಕಾರ್ಡ್ ಸೆಟ್ ಅಲ್ಲಿ ನಮ್ಗೆ ರಯೋನ್ ಬರುತ್ತೆ, ಕಾಟನ್ ಬರುತ್ತೆ. ಕಾಟನ್ ನನಗೆ ಪರ್ಸನಲಿ ನನಗೆ ಇಷ್ಟ ಆಗೋದಿಲ್ಲ. ತುಂಬಾ ಕಂಫರ್ಟ್ ಇರುತ್ತೆ ಕಾಟನ್, ಎಸ್ ಆಬ್ವಿಯಸ್ಲಿ, ಬಟ್ ಅದು ತುಂಬಾ ಸ್ಲಿಮ್ ಆಗಿರ್ತಾರೆ ನೋಡಿ, ಅವ್ರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇನ್ನೊಂದು ಏನಂತ ಅಂದ್ರೆ ಕಾಟನ್ ಮೇಂಟೆನೆನ್ಸ್ ತುಂಬಾ ಕಷ್ಟ, ಅದನ್ನ ಐರನ್ ಮಾಡಬೇಕು ಯಾವಾಗ್ಲೂ. ಸೊ ಮೇಂಟೈನ್ ಮಾಡಬೇಕು, ಐರನಿಂಗ್ ಮಾಡಬೇಕು, ಇದೆಲ್ಲ ಇರುತ್ತೆ. ಬಟ್ ಆದ್ರೆ ಈ ತರ ಶಿಫಾನ್, ಜಾರ್ಜೆಟ್ ಈ ತರದ್ದೆಲ್ಲ ಅಂತ ಅಂದ್ರೆ ಐರನಿಂಗು ಬೇಕಾಗೋದಿಲ್ಲ. ಸೊ ಮೇಂಟೆನೆನ್ಸ್ ಕೂಡ ತುಂಬಾನೇ ಈಸಿ. ಸೊ ಸೇಮ್ ಪ್ಯಾಂಟ್ ನಾನೇನು ನಿಮ್ಗೆ ತೋರಿಸಿದ್ನಲ್ಲ ಅದೇ ರೀತಿನಲ್ಲಿ ಬರುತ್ತೆ, ಬಟ್ ಬ್ಲೂ ಕಲರ್ ಬರುತ್ತೆ. ಇದು ಕೂಡ ಸಿಲ್ವರ್ ಜಾಯಿಂಟ್ಸ್ ಲೈನ್ಸ್ ಮತ್ತೆ ಫ್ಲೋರಲ್ ಬೇರೆ ಪ್ರಿಂಟ್ಸ್ ಇದೆ, ಅದು ಬೇರೆ ಇದೆ, ಇದು ಬೇರೆ ಇದೆ. ಇದು ಕೂಡ ನಾನು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ, ಯಾರಾದ್ರೂ ಇಂಟ್ರೆಸ್ಟ್ ಇದ್ದಂಥವ್ರು ತಗೋಬಹುದು. ನಾನು ಇವತ್ತು ಏನೇನೆಲ್ಲ ತೋರಿಸ್ತಾ ಇದ್ದೀನಿ ಎಲ್ಲ ಒಂದು ಲಿಂಕ್ಸ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅಮೆಝಾನ್ ಲಿಂಕ್ಸ್, ಇಂಟ್ರೆಸ್ಟ್ ಇದ್ದಂಥವ್ರು ಚೆಕ್ ಮಾಡ್ಬೋದು. ಸೊ ಈ ತರ ಒಂದು ವೈಟ್, ಪಿಂಕ್, ಗ್ರೀನ್ ಮತ್ತೆ ಸಿಲ್ವರ್ ಲೈನ್ಸ್ ಇರೋಂತ ಒಂದು ಪ್ಯಾಂಟ್ ಇದು. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತೆ ವೆರಿ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಬಂದು ಅದು ಬೇರೆ ಪ್ಯಾಟರ್ನ್ ಅಲ್ಲಿ ಇದೆ ಟಾಪ್, ಇದು ವಿ ನೆಕ್ ಅಲ್ಲಿ ಈ ತರ ಅಲಿಯಾ ಕಟ್ ಅಲ್ಲಿ ಡಿಸೈನ್ ಅಲ್ಲಿ ಇದೆ, ಕೆಳಗಡೆ ಈ ತರ ಫ್ರಿಲ್ಸ್ ಬರುತ್ತೆ. ಸಪೋಸ್ ಈ ತರ ಒಂದು ಡ್ರೆಸ್ ಏನ್ ಗೊತ್ತಾ ಅಡ್ವಾಂಟೇಜು, ಕೆಳಗಡೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ, ನೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಈ ತರ ಫ್ರಿಲ್ಸ್ ಬರುತ್ತೆ ನೋಡಿ ಕೆಳಗಡೆ. ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ, ಸಪೋಸ್ ಆಫ್ಟರ್ ಒಂದು ಬೇಬಿ ಎಲ್ಲ ಆದ್ಮೇಲೆ ಕೆಲವ್ರಿಗೆ ಟಮ್ಮಿ ಇರುತ್ತಲ್ಲ, ಆ ಟಮ್ಮಿ ಎಲ್ಲ ನೀಟಾಗಿ ರೆಡ್ಯೂಸ್ ಆಗಿ ಕಾಣಿಸುತ್ತೆ. ಸೊ ಅದೊಂದ್ ಪ್ಲಸ್ ಪಾಯಿಂಟ್. ನನಗೂ ಕೂಡ ಸ್ವಲ್ಪ ಟಮ್ಮಿ ಇರೋದ್ರಿಂದ ಅದೆಲ್ಲ ಕವರ್ ಆಗುತ್ತೆ ಈ ತರ ಒಂದು ಡ್ರೆಸ್ ನಲ್ಲಿ. ಸೊ ಇದು ಬಂದು 3/4 ಮತ್ತೆ ಲಾಂಗ್ ಸ್ಲೀವ್ ಬರುತ್ತೆ, ಈ ತರ ಒಂಥರ ಬೆಲ್ ಸ್ಲೀವ್ ಬಂದಿದೆ. ಇದು ಕೂಡ ಅಷ್ಟೇ, ಇದೆಲ್ಲ ಏನಂತಂದ್ರೆ ಇದು ಸ್ಲೀವ್ಸ್ ಮಾತ್ರ ಲೈನಿಂಗ್ ಇಲ್ಲ, ಬಟ್ ಆಲ್ ಓವರ್ ಫುಲ್ ಟಾಪ್ಗೆ ಲೈನಿಂಗ್ ಬರುತ್ತೆ. ಇದು ಆಲ್ ಓವರ್ ಫುಲ್ ಟಾಪ್ಗೆ ಲೈನಿಂಗ್ ಬರುತ್ತೆ, ಬ್ಯಾಕ್ ಸೈಡ್ ಈ ತರ ಫ್ರಿಲ್ ಬರುತ್ತೆ, ಮತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಈ ತರ ಹಳೆಯ ಕಟ್ ಬರುತ್ತೆ. ಇದನ್ನು ಕೂಡ ನಾನು ವೇರ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಆಗ್ಲೇ ಹೇಳ್ದಾಗೆ ಏನಂತಂದ್ರೆ ತುಂಬಾ ಬೋರ್ ಆಗಿರುತ್ತೆ ನೋಡಿ, ಹಾಕೊಂಡು ಹಾಕೊಂಡು ಮಾಮೂಲಿ ಸಲ್ವಾರ್ ಸೂಟ್ನೆಲ್ಲ. ಸೊ ಅಂತವ್ರು ಈ ತರದನ್ನ ಡೆಫಿನೆಟ್ ಆಗಿ ಕಾರ್ಡ್ ಸೆಟ್ ಗಳನ್ನ ಟ್ರೈ ಮಾಡ್ಬೋದು. ಇದಕ್ಕೆ ಇನ್ನೊಂದ್ ಪೇರ್ ನಾನು ಇಯರಿಂಗ್ ನ ತರಿಸಿದೀನಿ, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಬ್ಲೂ ಕಲರ್ ಹೇಗ್ ಇದ್ ಮಾಡದ್ನಲ್ಲ ಅದು. ಸೊ ಅದಕ್ಕೆ ಈ ತರ ಇದನ್ನು ಕೂಡ ಸಿಲ್ವರ್ ಲೈನ್ಸ್ ಇರೋದ್ರಿಂದ ಓಯ್ಲಾ ಕಂಪ್ನಿದೇನೆ, ಸಿಲ್ವರ್ ಮತ್ತೆ ಬ್ಲೂ ತರ ಡಾರ್ಕ್ ಬ್ಲೂ ಒಂದು ಶೇಡ್ ಗ್ರೀನ್, ಅದರಲ್ಲಿ ಏನೇನ್ ಕಲರ್ಸ್ ಇದೆಲ್ಲ, ಸೊ ಅದೇ ಒಂದು ಕಲರ್ ಅಲ್ಲಿ ಇಯರ್ ಇನ್ನ ತರಿಸಿದೀನಿ. ಸೊ ಇದನ್ನು ಕೂಡ ಹಾಕೊಳ್ಬಹುದು, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸುಮ್ನೆ ಈಗ ಯಾವಾಗ್ಲೂ ನಾವು ಗೋಲ್ಡೇ ಹಾಕೊಂಡು ಹೋಗಕ್ ಆಗೋದಿಲ್ಲ ಬ್ರೇಸ್ಲೆಟ್ಸ್ ಎಲ್ಲ, ಸೊ ಹಾಗಾಗಿ ಇದು ಕೂಡ ಓಯ್ಲಾ ಕಂಪ್ನಿ ಇದೆ, ಬ್ರೇಸ್ಲೆಟ್ ನ ತರಿಸಿದೀನಿ. ಈಗೆಲ್ಲ ಏನಂತ ಅಂದ್ರೆ ಈ ತರ ಬ್ರೇಸ್ಲೆಟ್ಸ್ ಎಲ್ಲ ತುಂಬಾ ಟ್ರೆಂಡಿಂಗ್, ಈ ತರ ಸಿಂಪಲ್ ಒಂದು ಈ ತರ ಬಂದ್ಬಿಟ್ಟು ಮಧ್ಯದಲ್ಲಿ ಈ ತರ ಬಂದಿರತ್ತೆ ನೋಡಿ, ಒಂದೇನಾದ್ರೂ ಪೆಂಡೆಂಟ್ ಸಮಥಿಂಗ್ ಏನಾದ್ರೂ ಈ ತರ ಅಂತಿದ್ರೆ. ಸೊ ಇದೆಲ್ಲ ತುಂಬಾ ಒಂದು ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಸೊ ಈ ತರ ತರಿಸಿದೀನಿ. ಇದು ಕೂಡ ಚೆನ್ನಾಗಿರುತ್ತೆ ಹಾಕೊಂಡ್ರೆ, ಸುಮ್ಮನೆ ತರಿಸಿದೀನಿ ಅಷ್ಟೇ ಇದನ್ನ. ಸೊ ನಾನು ಯೂಸ್ ಮಾಡ್ಬೋದು, ನನ್ನ ಮಗಳು ಕೂಡ ಯೂಸ್ ಮಾಡ್ಬೋದು. ನಾನೇನು ಯಾವಾಗ್ಲೂ ಕೂಡ ಗೋಲ್ಡೇ ಹಾಕೋಬೇಕು ಸೊ ಆ ತರ ಎಲ್ಲ ಏನಿಲ್ಲ,
ಸೊ ಈ ತರ ನಾರ್ಮಲ್ ಡ್ರೆಸ್ಗೆಲ್ಲ ಈ ತರದ್ದು ಕೂಡ ಹಾಕೊಂಡು ಹೋಗ್ತೀನಿ, ಚೆನ್ನಾಗಿರತ್ತೆ. ಬಿಕಾಸ್ ನಾವು ಗೋಲ್ಡ್ ಎಲ್ಲ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಒಂದೇ ತರ ಹಾಕೊಂಡು ಹೋಗ್ಬೇಕು, ಬಟ್ ಈ ತರದೆಲ್ಲ ನಾವು ಅವಾಗ ಅವಾಗ ಚೇಂಜ್ ಮಾಡ್ತಾ ಇದ್ರೆ ಸೊ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬೇರೆ ಬೇರೆ ತರದ ಕಲೆಕ್ಷನ್ಸ್ ನ ವೇರ್ ಮಾಡ್ಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್. ಸೊ ಇವತ್ತು ಇಷ್ಟು ಕಲೆಕ್ಷನ್ಸ್. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ಸ್ ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ, ಅಲ್ಲಿವರೆಗೂ ಬಾಯ್ ಬಾಯ್.